ನಿಂದಾನು ಸಾಂಪ್ರದಾಯಿಕವಾಗಿ ಮಾಡುವ ಪುಂಡಿಯನ್ನು ಮಾಡಿದ್ದೀನಿ. ನಾನು ಪುಂಡಿನೋ ಮುಂಚೆನೋ ಸಹ ತೋರಿಸಿದ್ದೆ ನನ್ನ. ಇವತ್ತು ನೋಡಿ ನಾನು ಪುಂಡಿ ಮತ್ತು ಮಾಂಬಳ ರಸಾಯನ ಮಾಡಿದ್ದೀನಿ. ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆನಂತರ ನೋಡಿ ನಾನು ತಲೆಸ್ನಾನ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿದ್ದು. ನಾನು ಹೋಮ್ ಮೇಡ್ ಶ್ಯಾಂಪೂ ಮಾಡಿದ್ದೀನಿ ಶೇಂಗಾಕಾಯಿಯನ್ನು ಬಳಸಿ. ಆಮೇಲೆ ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಇನ್ನೊಂದು ಸಲ ಮಾಡಬೇಕು ನನಗೆ ಆವಾಗ ನಿಮಗೆ ತೋರಿಸ್ತೇನೆ ಅದನ್ನ. ನೀವು ಬೇಕಾದರೆ ಅದನ್ನ ಮನೆಯಲ್ಲಿ ಮಾಡಿ ನೋಡ್ಬೋದು. ಕೂದಲು ತುಂಬ ಸ್ಮೂತಾಗಿ ಬರುತ್ತೆ. ನಾನು ಅದೇ ಈಗ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಮೆಹಂದಿ ಹಾಕಿ ಆಮೇಲೆ ಮೆಹಂದಿ ಹಾಕ್ಕೊಂಡು ನೆಕ್ಸ್ಟು ಏನು ಇಂಡಿಗೋ ಪುಡಿ, ಸಾರಿ ನನಗೆ ಹೆಸರು ಹೇಳೋಕ್ಕೆ ಮರ್ತೋಯಿತು, ಇಂಡಿಗೋ ಪುಡಿ ಎಲ್ಲ ಹಾಕಿ ನಾನು ಮಾಡ್ತಾ ಇದ್ದೆ. ಇದು ಡೈ ಮಾಡ್ಕೋತಾ ಇದ್ದೆ. ತುಂಬ ಕೂದಲು ರಫ್ ಆಗ್ತಾಯಿತ್ತು. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ನನಗೆ ಇಲ್ಲಿ ಆ ಗ್ರಂಥಿಗೆ ಅಂಗಡಿಗಳಲ್ಲೇ ನನಗೆ ಸೀಗೆ ಸಿಕ್ತು. ಸೀಗೆ ತಗೊಂಬಂದು ನಾನು ತುಂಬ ಅದನ್ನ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ನಾನು ಮಾಡಿದೆ. ತುಂಬ ಚೆನ್ನಾಗಿ ಬರುತ್ತೆ ಶ್ಯಾಂಪು. ನಿಮಗೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ. ನೀವು ಮಾಂಬಳ ರಸಾಯನ ಅಥವಾ ಮಾವಿನಣ್ಣ ರಸಾಯನ ಆಮೇಲೆ ಪುಂಡಿ ಮಾಡಿ ನೋಡಿ. ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಅಡುಗೆ ಇದು. ಆನಂತರ ಈ ಮಾಂಬಳದಲ್ಲಿ ಇನ್ನು ಬೇರೆ ಬೇರೆ ಮಾಡಲಿಕ್ಕೆ, ಮಾಂಬಳ ಅಂದರೆ ಗೊತ್ತಲ್ಲ ನಿಮಗೆ, ಮಾವಿನ ಹಣ್ಣಿನ ತಿರುಳು ತೆಗೆದು ಬಿಸಿಲಲ್ಲಿ ಹಾಕಿ ಒಣಗಿಸಿ ಇಟ್ಟಿರುವಂಥದ್ದು. ನಾನು ಹಳೆಯ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೇನೆ ಇದನ್ನ. ಇದು ನಮ್ಮ ಸೌತ್ ಕೇಂದ್ರದಲ್ಲಿ ಮಾಡುವಂಥದ್ದು ಕಾಟು ಮಾವಿನ ಹಣ್ಣು. ನಿಮಗೆ ಕಷಿದಲ್ಲ ಮಾಡುವಂಥದ್ದು, ಕಷಿದು ಚೆಂದ ಆಗ್ತದೆ. ಕಾಟು ಮಾವಿನ ಹಣ್ಣು ಟೇಸ್ಟು ಜಾಸ್ತಿ. ಯಾವತ್ತು ನಾವು ಅದಕ್ಕೇನು ಗೊಬ್ಬರ ಹಾಕದೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ತಾನೇ ಅದು. ಅದರದ್ದು ಮಾಡಿರುವಂಥದ್ದು ನಾನು ಕೆಲವರು ಗೊತ್ತಿಲ್ಲದವರಿಗೆ ಹೇಳಿದಷ್ಟೇ. ಎಷ್ಟೋ ಜನರಿಗೆ ಗೊತ್ತಿದೆ ಅದು ಮಾಂಬಳ ಅಂದರೆ ಏನು ಅಂತ. ಹೇಗಾಯಿತು ಅಂತ ಹೇಳಿ. ಮುಂದಿನ ನಿಮಗೆ ರಥೋತ್ಸವ ವೀಡಿಯೋಗಳು ಇಷ್ಟ ಆಯ್ತಾರೆ, ಯಾವ ಥರದ ವೀಡಿಯೋ ಇಷ್ಟ ಆಗುತ್ತೆ ಅಂತೇಳಿದ್ರೆ ನಾನು ಮಾಡಿ ಹಾಕ್ತೇನೆ. ನನ್ನ ಮನಸ್ಸಲ್ಲಿ ಇನ್ನೂ ತುಂಬ ಇದೆ. ಚಟ್ನಿ ಪುಡಿಗಳನ್ನೆಲ್ಲ ಮಾಡೇ ಇಲ್ಲ ನಾನು ಇನ್ನು. ನೆಕ್ಸ್ಟ್ ಕೇಕು, ಬಿಸ್ಕೆಟು, ಇದು ಯಾವುದನ್ನು ನಾನು ಮಾಡೋಕ್ಕೆ ಹೋಗಿಲ್ಲ. ಜ್ಯಾಮ್ ಅದು ಲಾಸ್ಟ್ ಇಯರ್ ತೋರಿಸಿದ್ದೇನೆ ನಿಮಗೆ. ತುಂಬ ಎಲ್ಲ ನನ್ನ ತಲೆಯಲ್ಲಿದೆ. ಆನಂತರ ಟೈಲರಿಂಗಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಅದನ್ನ ಮಾಡ್ತೀನಿ ಕೂಡ. ಆಮೇಲೆ ಇದು ಡೆಕೋರೇಷನ್ ಪರ್ಪಸ್ಗೆ ಮಾಡುವಂಥದ್ರೆಲ್ಲ ಮಾಡಿ ತೋರಿಸ್ಬೇಕು ಅಂತ ಇದ್ದೇನೆ. ನೋಡೋಣ ಮುಂದೆ ಹೇಗಾಗತ್ತೆ ಅಂತೇಳಿ. ಇವತ್ತು ಸಂಜೆ ಆದರೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ. ಬೇಕಾದವರಿಗೆ ಶೇರ್ ಮಾಡಿಕೊಳ್ಳಿ. ನಮಸ್ತೆ. ಈಗ ನೋಡಿ ಪುಂಡಿ ಮಾಡೋದನ್ನು ನೋಡೋಣ. ಫಸ್ಟಿಗೆ ನೋಡಿ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೋಬೇಕನ್ನ. ನಮಗೆ ಬೇಕಾದಷ್ಟು ಅಕ್ಕಿನ ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಪುಡಿ ಮಾಡ್ಕೊಳ್ಳಿ, ಎಷ್ಟು ನೈಸ್ ಬೇಕೋ ಅಷ್ಟು ಪುಡಿ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಂ ರವೆ ಕನ್ಸಿಸ್ಟೆನ್ಸಿಗೆ ಪುಡಿ ಮಾಡ್ಕೊಂಡಿದ್ದೆ. ಆನಂತರ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ನೀರು ಒಂದು ಸೈಡಿಂದ ಕುದಿಯೋಕ್ಕಿಟ್ಟು ಒಂದು ಪಾಲು ಅಕ್ಕಿಗೆ ಎರಡೂವರೆ ಪಾಲಷ್ಟು ನೀರು ಹಾಕಬೇಕಾಗತ್ತೆ. ಆಮೇಲೆ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದರೆ ಆಮೇಲೆ ಕುದಿಯುವ ನೀರಿದ್ರೆ ಆಮೇಲೆ ನಂತರ ಹಾಕೋಬೋದು. ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ಕಲಸ್ಕೋತಾ ಬನ್ನಿ. ಫಸ್ಟ್ ಸ್ಟವ್ ಆನ್ ಮಾಡಬೇಡಿ. ಬೇಕಾದಂಗೆ ನೋಡ್ಕೊಂಡು ಹಾಕಿ ನಿಮಗೊಂದು ಗೊತ್ತಾಗುತ್ತೆ, ಅರ್ಧ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡತ್ತೆ. ಇಲ್ಲಾಂದರೆ ಒಂದು ಪಾಲು ಅಕ್ಕಿಗೆ ಎರಡೂವರೆ ಪಾಲಷ್ಟು ನೀರು ಹಾಕ್ಕೊಂಡು ಮಾಡಿ. ಅಳತೆ ಗೊತ್ತಾಗೋದಿಲ್ಲ ಅಂತಂದವರು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಸಾಂಪ್ರದಾಯಿಕವಾಗಿ ಮಾಡುವಂತಹ ತಿಂಡಿ ಇದು, ನಮ್ಮೆಲ್ರಿಗೂ ಇಷ್ಟ. ನಮ್ಮ ಅಜ್ಜಿ ಅಮ್ಮ ಎಲ್ಲರೂ ಮಾಡ್ತಾಯಿದ್ರು ಇದನ್ನ. ಇದಕ್ಕೆ ಚಟ್ನಿ, ಸಾರು, ಉಪ್ಪಿನಕಾಯಿ, ಆನಂತರ ಎಣ್ಣೆ ಉಪ್ಪಿನಕಾಯಿ ಇದೆಲ್ಲ ತುಂಬ ಚೆನ್ನಾಗಾಗತ್ತೆ. ಚಟ್ನಿ ಕಾಮನ್ ತಾನೇ, ಅದಕ್ಕಿಂತಲೂ ಚೆಂದಾಗೋದು ಮಾಂಬಳ ರಸಾಯನ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪುಂಡಿಗಟ್ಟಿ ರಸಾಯನ ಅಂತಲೇ ನಮ್ಮಲ್ಲಿ ಹೇಳ್ತಾರೆ. ಇದು ಸೌತ್ ಕೇಂದ್ರ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಾಡುವಂಥ ಬೆಳಗಿನ ಕಾಮನ್ ಉಪಹಾರ ಇದು. ಕೆಲವರು ಗಸಿ ಕೂಡ ಮಾಡ್ತಾರೆ. ನಾನು ರಸಾಯನ ಮಾಡಿದೆ ಇವತ್ತು. ನಾನು ಲಾಸ್ಟ್ ಟೈಮ್ ಬೇಸಿಗೆನಲ್ಲಿ ಮಾಂಬಳ ಮಾಡೋದನ್ನು ವೀಡಿಯೋನ ಹಾಕಿದ್ದೆ ನೋಡಿ, ಅದೇ ಮಾಂಬಳ ತಗೊಂಡು ನಾನು ರಸಾಯನನೂ ಮಾಡ್ತೀನಿ ನೋಡಿ. ಹೀಗೆ ಮಗುಚ್ತಾ ಬನ್ನಿ ನೀಟಾಗಿ. ಏನು ಉಂಡೆ ಆಗೋದಿಲ್ಲ ರವೆ ಇದ್ದ ಕಾರಣ. ನಾವು ಅಕ್ಕಿ ನೆನೆಸಿರೋದಿಲ್ಲ ತಾನೇ, ಪುಡಿ ಮಾಡಿಕೊಂಡು ಹಾಕುವ ಕಾರಣ ಉಂಡೆ ಆಗೋದಿಲ್ಲ. ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಸಾಕು ನೋಡಿ. ಸ್ವಲ್ಪ ಉಂಡೆ ಕಟ್ಟುವ ಹದಕ್ಕೆ ಬಂದಾಗ ಅದನ್ನ ಇಳಿಸಿ ಹಬೆಯಲ್ಲಿ ಉಂಡೆ ಕಟ್ಟಿ ಬೇಯಿಸಬೇಕು. ಬಂತು
ನಾನು ಇನ್ನೊಂದು ಸಟ್ಕೆ ಎತ್ಕೊಂಡು ಆ ಸಟ್ಕದಲ್ಲಿ ಮೆತ್ತಿದ್ದನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದೆ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ನಿಮಗೆ ಅಕ್ಕಿ ನೆನೆಸಿಬಿಟ್ಟು ಮಾಡಲು ತೋರಿಸಿದ್ದೆ. ಇದು ರವೆನಲ್ಲಿ ಮಾಡುವಂಥದ್ದು, ಎರಡು ಮೂರು ವೆರೈಟಿಯಲ್ಲಿ ಮಾಡ್ಬೋದು. ಇನ್ನು ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ರವಿ ಅಕ್ಕಿ ತರಿಯಿಂದಲೂ ನಾವು ಮಾಡ್ಕೋಬಹುದು. ಇದು ಕುಚ್ಚಿಗೆ ಅಕ್ಕಿನಲ್ಲಿಯೂ ಮಾಡ್ತಾರೆ. ನಾನು ಅದನ್ನ ವಿಡಿಯೋ ಇನ್ನೊಂದ್ಸಲ ಹಾಕ್ತೇನೆ. ತರಿ ತರಿ ನಾವು ರುಬ್ಕೊಂಡ್ರೆ ಅಥವಾ ತರಿ ತರಿ ಪುಡಿ ಮಾಡಿದ ರವೆಯಿಂದ ಮಾಡಿದರೆ ನಮಗೆ ಇದು ಶಾವಿಗೆ ಒತ್ತು ಶಾವಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೈಸಾಗಿ ರುಬ್ಬೇಕಾಗತ್ತೆ. ಅದಕ್ಕೆ ಮತ್ತೆ ತಿಂಡಿ ಅಕ್ಕಿ ಆಗೋದಿಲ್ಲ. ಊಟದ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಒತ್ತು ಶಾವಿಗೆ ಆದರೆ. ನೋಡಿ, ಪಕ್ಕದಲ್ಲಿ ಒಂದು ಪಾತ್ರೆ ತಣ್ಣೀರು ಇಟ್ಕೊಂಡು ಅದನ್ನ ಉಂಡೆ ಕಟ್ತಾ ಬನ್ನಿ. ತಣ್ಣೀರಲ್ಲಿ ಅದ್ದುಕೊಂಡು ಕೈನ ಉಂಡೆ ಮಾಡಿದರೆ ಬಿಸಿ ತಾಗೋದಿಲ್ಲ. ಅಭ್ಯಾಸ ಇದ್ದವರಿಗೆ ಚಕ ಚಕ ಅಂತ ಮಾಡಿ ಮುಗಿಸ್ತಾರೆ. ನೋಡಿ, ಪಕ್ಕದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯಕ್ಕಿಟ್ಟಿದ್ದೀನಿ. ಹೆಲ್ದಿ ಫುಡ್ಡು ಬಾಣಂತಿಯರಿಗೆಲ್ಲ ಕೊಡ್ಬೋದು ಅಂತ ಹೇಳ್ತಾರೆ. ಇದನ್ನ ನೋಡಿ, ಒಂದೊಂದಾಗಿ ಬೇಯಕ್ಕಿಟ್ಟು ಬಿಡಿ. ಆನಂತರ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿ. ನಾನು ಅದರ ಡೀಟೇಲಾಗಿ ತೋರಿಸಿಲ್ಲ. ಒಂದು 10 ನಿಮಿಷ ಬೆಂದರೆ ಸಾಕು, ಯಾಕಂದರೆ ಅರ್ಧ ಬೆಂದಿರುತ್ತೆ ನಾವು ಮಣ್ಣಿ ಮಗಚಬೇಕಿದ್ರೆ ಅಂತಂದ್ಬಿಟ್ಟು. ಆನಂತರ ನನ್ನ ಫ್ರೆಂಡ್ ಒಬ್ಬರು ನನಗೆ ಪೂರಿ ತಂದುಕೊಟ್ಟು ಅದ್ರ ಜೊತೆ ಸರ್ವ್ ಮಾಡಿದೆ ನಾನು. ಆಮೇಲೆ ರಸಾಯನ ಮಾಡೋದು ನೋಡೋಣ. ನೋಡಿ, ಮಾಂಬಳ ನೋಡಿ ಹೀಗಿರುತ್ತೆ ಒಣಗಿದಾಗ. ನಾನು ಡೀಪ್ ಫ್ರೀಜರಲ್ಲಿ ಇಟ್ಟುಬಿಟ್ಟಿರ್ತೀನಿ. ನೋಡಿ, ಸ್ವಲ್ಪ ಸಾಕಾಗುತ್ತೆ, ಯಾಕಂದರೆ ಅದು ಹುಳಿ ಇರುತ್ತೆ. ಕಶಿ ಮಾವಿನಕಾಯಿ ಇದು ಅಲ್ಲ, ಅದು ಆ ಕಾಟು ಮಾವಿನ ಹಣ್ಣಿನ ಮಾಂಬಳ ಆದ ಕಾರಣ ತುಂಬ ಹುಳಿ ಇರುತ್ತೆ. ಜಾಸ್ತಿ ಹಾಕಬೇಕು ಅಂತೇಳಿಲ್ಲ. ನಂಗೆ 4 ಜನಕ್ಕೆ ನೋಡಿ ಇಷ್ಟು ಸಾಕಾಗುತ್ತೆ. ನೋಡ್ಬೋದು ನೀವು, ಇನ್ನೂ ಉಳ್ಕೊಂಡಿದೆ. ಆ್ಯಕ್ಚುಲಿ ಬೆಳಗ್ಗೆ ಮಾಡಿದ್ದೆ. ನೀರು ಹಾಕಿ ಒಂದು 1/2 ಗಂಟೆ ನೆನೆಯೋಕ್ಕೆ ಬಿಡಿ. ಆನಂತರ ಕೈಯಲ್ಲಿ ಹಿಚಕಿ ನೋಡಿ, ಇದು ಆಗಿದೆ. ನೋಡ್ಬೋದು ನೀವೀಗ, ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಎಲ್ಲ ಕಂಪ್ಲೀಟಾಗಿ ಕರಗಿ ಹೋಗ್ತದೆ. ಅದು ಸೇಮ್ ಮಾವಿನ ಹಣ್ಣಿದ್ದು ಮಾಡಿದರೆ ಹೇಗಿರುತ್ತೋ ಹಾಗೆಯೇ ಆಗುತ್ತೆ ಇದು ನೋಡಿ. ಆನಂತರ ಇದಕ್ಕೆ ತೆಂಗಿನಕಾಯಿ, ಚಿಟಿಕೆ ಉಪ್ಪು, ಆನಂತರ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹುಳಿಯಾದ ಕಾರಣ. ನಮಗೆ ಇಷ್ಟಕ್ಕೆ ಒಂದು 3-4 ಲೋಟಷ್ಟು ರಸಾಯನ ಆಗಲಿಕ್ಕೆ ನನಗೆ 4-5 ಚಮಚ ಬೆಲ್ಲ ಬೇಕಾಗಿದೆ. ಇದು ಆಯ್ತು. ಇದು ತೆಂಗಿನಕಾಯಿ ರುಬ್ಕೋಬೇಕಷ್ಟೆ. ನೋಡಿ, ಬೆಲ್ಲ ಹಾಕೋತಾ ಇದ್ದೀನಿ, ಸಾರಿ, 4-5 ಚಮಚ, ಸ್ವಲ್ಪ ದೊಡ್ಡ ಚಮಚ ಆದ ಕಾರಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು. ಆಮೇಲೆ 1/2 ಚಮಚಷ್ಟು ಉಪ್ಪು, ಇಲ್ಲಾಂದ್ರೆ ಹುಳಿ ತುಂಬ ಎದುರಾಗುತ್ತೆ, ತಿನ್ನಕ್ಕಾಗಲ್ಲ. ಆನಂತರ ತೆಂಗಿನಕಾಯಿ ತುರಿನ 1 ಕಡೆ ತೆಂಗಿನಕಾಯಿ ಅಷ್ಟು ತಗೊಂಡಿದ್ದೇನೆ. ತೆಂಗಿನಕಾಯಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಅದನ್ನ ತೊಳೆದು ಹಾಕ್ಕೊಳ್ಳಿ, ಆಗೋಗ್ಬಿಡ್ತು. ಆಮೇಲೆ ನೋಡಿ, ನಾನು ನೀರ ನೆನೆಸಿಟ್ಟಿದ್ದೀವಲ್ಲ ಮಾಂಬಳ, ಅದಕ್ಕೆ ಮಿಕ್ಸ್ ಮಾಡಿ ನಿಮಗೆ ಇಷ್ಟ ಅಂತ ಕಂಡ್ರೆ ಅದಕ್ಕೆ ಒಂದು 2-3 ಬಾಳೆಹಣ್ಣು ಕೂಡ ಹಾಕೋಬಹುದು, ಟೇಸ್ಟಿಯಾಗಿ ಬರುತ್ತೆ. ಮಾವಿನ ಹಣ್ಣು ರಸಾಯನ ತುಂಬ ವೆರೈಟಿಯಲ್ಲಿ ಮಾಡಿ ಬನ್ನಿ ಫ್ರೆಂಡ್ಸ್. ಚಟ್ನಿ ಪುಡಿ ಪುಂಡಿ, ಆಮೇಲೆ ಮಾಂಬಳ ರಸಾಯನ ಜೊತೆ ತಿಂಡಿ ರೆಡಿ. ನನ್ನ ಫ್ರೆಂಡ್ ಕೊಟ್ಟ ಪೂರಿ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.